इंदु मुदबिहाल पट्टणद प्रवासी मंदिर विविध दलित पर संघटनिया वतियिंद सुद्दिगोष्ठी करेयलागित्तु। दिनांक 31/1/22 सोमवार बेळग्गे 10:30 स्थल अंबेडकर् सर्कल बसवेश्वर सर्कल मिनी विधानसौधदवरेगे तहसीलदाररिगे मनवि सल्लिसुवुदु। रायचूर जिला न्यायालय 73ने गणराज्योत्सव आचरण वे न्यायालय डॉक्टर बीआर अंबेडकर भावचित्रव तेरे मात्र नानु ध्वजारोहण भागवेब पद बल्के बड़ी जिला न्यायाधीश मल्लिकार्जुन गौड़ विरुद्ध बृहत् प्रतिभटने हमको सोष्ठी डिवी मुदूर चन्नप विजयकर् हरीश नाटिकर् बसवराज पूजारी मतनाभली भगवंत कबाड़ परशुराम मुराल पुरसभे स्थायी समिति अध्यक्ष शिवु शिवपूर परशुराम नालतवाड तिप्पना गुनाल शेखर आलूर देवराज हंगरगी हुलगपा चलवादी संगमेश चलवादी इवत्तु जिला न्यायाधीश मुख्य न्यायाधीश सूट बूट हाकोंडु सैरारा मंदिगे न्याय कोट्टकंत केलस बाबा साहेब अंबेडकर ಯಾಕಂತೇಳಿದ್ರೆ ನಿಮಗೆ ಕಾನೂನು ಅರಿವು ಗೊತ್ತಿದ್ದು ಸರ್ವರ ಜನರಿಗೆ ನ್ಯಾಯ ಕೊಡತಕ್ಕಂತ ಸಂದರ್ಭದಲ್ಲಿ ಇನ್ನೂ ಅಸ್ಪಷ್ಟತೆಯಿಂದ ಇದೆ ಅಂತ ಅಂತಕಂತದನ್ನ ತೋರಿಸ್ಕೊಟ್ಟಂತ ವ್ಯಕ್ತಿಗಳಾಗಿರುತ್ತೆ ಅದನ್ನ ಇಡಿಯುವಂತ ರಾಜ್ಯದ ಇಡೀ ಇಸ್ರೇಲ್ ಅಂತ ತಿಳಿಸುವಂತ ಕೆಲಸ ಆಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾವ ಒಂದು ಪರಿಸ್ಥಿತಿ ಉದ್ಭವಿಸಿದೆ ಅಂತ ಕೇಳಿದ್ರೆ ನೀವು ಮಾಡಿದಂತ ಒಂದು ಹಿನೆ ಕೃತ್ಯಕ್ಕೆ ಇಡೀವತ್ತು ಇಸ್ರೇಲ್ ತರಲು ಬಳಸತಕ್ಕಂತ ಒಂದು ಕೆಲಸ ಮಾಡಿದಿರಿ ಅದನ್ನ ನಾವು ಖಂಡಿಸ್ತೇವೆ ಅದರ ಜೊತೆಗೆ ಇನ್ನು ಅಸ್ಪಷ್ಟತೆ ಅಂತಕಂತದನ್ನ ನೀವು ತೋರಿಸ್ಕೊಳ್ತಾ ಇದ್ದೀರಾ ಮಾನ್ಯ ಮಲ್ಲಿಕಾರ್ಜುನ ಪಾಟೀಲ್ ಅವರೇ ನಿಮಗೆ ಇಡಿ ಕರ್ನಾಟಕ ರಾಜ್ಯದ ದಲಿತ ಸಂಘ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳ ಒಂದು ನಿಮಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಇವತ್ತು ನೀವು ಏನು ಈ ಕೃತ್ಯವನ್ನು ನೀವು ಮಾಡಿದ್ದೀರಿ ಇದು ನಿಮಗೆ ಸೋಗತಕ್ಕಂತದಲ್ಲ ಯಾಕೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಂವಿಧಾನದ ಅವರ ಸಂವಿಧಾನದ ಅಡಿಯಲ್ಲಿ ಪತ್ರಿಕಾ ಬಂಧುಗಳ ಮುಖಾಂತರ
ನಾಳೆ ಸೋಮವಾರ ದಿವಸ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಆ ಜಡ್ಜ್ ಸಾಹೇಬರನ್ನ ಸೇವೆಯಿಂದ ವಜಾಗೊಳಿಸುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ. ಅದಕ್ಕೆ ತಾವೆಲ್ಲರೂ ಪತ್ರಿಕಾ ಬಂಧುವರು ನಂದು ಬೆಂದು ತುಳಿತಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವಂತ ಕಾರ್ಯದಲ್ಲಿ ತೊಡಗಿದಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಗೌಡರು ಏನು ಬಾಬಾ ಸಾಹೇಬರ ಅಂಬೇಡ್ಕರ್ ಫೋಟೋ ತೆಗೆದ್ರು ನಾನು ಧ್ವಜಾರೋಹಣ ಮಾಡ್ತೀನಿ. ನನಗೆ ಹೈಕೋರ್ಟ್ನಿಂದ ಯಾವುದೇ ಆದೇಶ ಬಂದಿಲ್ಲ ಆ ಫೋಟೋ ತೆಗಿತಕ್ಕ ನಾನು ಮಾಡೋದಲ್ಲ ಅಂತ ಹೇಳಿ ಅಲ್ಲಿಂದ ಬಾಬಾ ಸಾಹೇಬರ ಭಾವಚಿತ್ರವನ್ನು ತೆರವುಗೊಳಿಸಿದ ನಂತರ ಧ್ವಜಾರೋಹಣ ಮಾಡಿದ್ದಾರೆ. ಇದನ್ನು ಖಂಡಿಸಲಿಕ್ಕೆ ದಲಿತ ಸಂಘರ್ಷ ಸಮಿತಿ ಪ್ರಗತಿಪರ ಸಂಘಟನೆಗಳು ಹಾಗೂ ಮಾನವವಾದಿಗಳು ಮಾನವತಾವಾದಿಗಳು ಹಾಗೂ ಇನ್ನುಳಿದ ಎಲ್ಲ ಸಂವಿಧಾನವನ್ನು ಗೌರವಿಸುವಂತ ಸಂವಿಧಾನದ ಚೌಕಟ್ಟಿನಲ್ಲಿ ಏನು ನ್ಯಾಯ ಪಡೆಯುವಂತ ಸೌಲಭ್ಯಗಳನ್ನು ಪಡೆಯುವಂತ ಎಲ್ಲ ಜನರು ಕೂಡ ಒಕ್ಕೂರಿನಿಂದ ಈ ಘಟನೆಯನ್ನು ಖಂಡಿಸಲಿಕ್ಕೆ ಸೋಮವಾರ ದಿನಾಂಕ 31/1/2022 ಮುದ್ದೇಬಿಹಾಳ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ಎಲ್ಲ ನಮ್ಮ ಮಿತ್ರರು ಸೇರಿಕೊಂಡು ಮತ್ತು ಎಲ್ಲ ಪ್ರಗತಿಪರರಿಗೆ ನಾವು ವಿನಂತಿ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಘಟನೆ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂಥದ್ದು ಇಡೀ ವಿಶ್ವದಲ್ಲಿಯೇ ವಿಶ್ವ ಮಾನವ ನೆನೆಸಿಕೊಂಡಂಥ ಈ ದಲಿತ ಸೂರ್ಯ ನೊಂದವರ ಆಸೆ ಕಿರಣ ನೊಂದವರಿಗೆ ನ್ಯಾಯ ಕೊಡಿಸಿದಂಥ ಅವರು ಕೂಡ ಬ್ಯಾರಿಸ್ಟರ್ ಆದವರೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ಯಾರಿಸ್ಟರ್ ಆದವರೇ, ಅವರು ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸಿದವರೆ. ಅಂಥವ್ರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದನ್ನು ಎಲ್ಲರೂ ಗೌರವಿಸುವಾಗ ಒಬ್ಬ ಗೌರವಾನ್ವಿತ ನ್ಯಾಯಾಧೀಶರಾಗಿ ಸನ್ಮಾನ್ಯ ಮಂಜುನಾಥ್ ಗೌಡರ್ ಅವರು ಈ ರೀತಿ ಒಬ್ಬ ರಾಷ್ಟ್ರ ನಾಯಕರಿಗೆ ಸಂವಿಧಾನ ಶಿಲ್ಪಿಗೆ ಒಂದು ಅಪಮಾನ ಮಾಡಿದ್ದು ಎಲ್ಲರಿಗೂ ಒಂದು ನೋವುಂಟು ಮಾಡಿದ್ದಾರೆ. ಅದಕ್ಕಾಗಿ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅವರನ್ನು ಸೇವೆಯಿಂದ ವಜಾ ಮಾಡಬೇಕು, ಅವರ ಮೇಲೆ ಒಂದು ರಾಷ್ಟ್ರೀಯ ಹಿತದೃಷ್ಟಿಯಿಂದ ರಾಷ್ಟ್ರದ್ರೋಹ ಎಂಬ ಒಂದು ಕೇಸನ್ನು ದಾಖಲು ಮಾಡಬೇಕು. ರಾಷ್ಟ್ರಪಿತರಿಗೆ ರಾಷ್ಟ್ರ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದಂಥ ಮಾನ್ಯ ಮಂಜುನಾಥ ಗೌಡರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಒಂದು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ನಾನು ಎಲ್ಲ ಸಂಘಟನೆಗಳ ಪರವಾಗಿ ಆಗ್ರಹಪಡಿಸ್ತಾ ಇದ್ದೇನೆ. ಮುತ್ತೂಟಕ್ಕಳಿಗೆ ಎಂ ಟು ಟಿವಿ ನ್ಯೂಸ್ ವಿಜಯಪುರ.